ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ ರೋಹಿ ನ್ಯಾಷನಲ್ ಪಾರ್ಕ್ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ ಯಾವ ರಾಜ್ಯ ಅತಿ ಹೆಚ್ಚು ಕ್ರಿಶ್ಚಿಯನ್ನರನ್ನು ಹೊಂದಿದೆ ಅತಿ ಹೆಚ್ಚು ಕ್ರಿಶ್ಚಿಯನ್ನರನ್ನು ಹೊಂದಿರುವ ರಾಜ್ಯ ನಾಗಾಲ್ಯಾಂಡ್ ಹಸಿರು ಕ್ರಾಂತಿ ಯಾವ ಬೆಳೆಯಿಂದ ಪ್ರಾರಂಭವಾಯಿತು ಹಸಿರು ಕ್ರಾಂತಿ ಗೋಧಿಯಿಂದ ಪ್ರಾರಂಭವಾಯಿತು ನರ್ಮದಾ ನದಿ ಅರಿಯುವ ದಿಕ್ಕು ಯಾವುದು ನರ್ಮದಾ ನದಿ ಅರಿಯುವ ದಿಕ್ಕು ಪಶ್ಚಿಮ ದಿಕ್ಕಿನಲ್ಲಿ ಅರಿಯುತ್ತದೆ ತಾರ್ ಮರುಭೂಮಿ ಇರುವ ರಾಜ್ಯ ಯಾವುದು ತಾರ್ ಮರುಭೂಮಿ ರಾಜಸ್ಥಾನದಲ್ಲಿ ಕಂಡುಬರುತ್ತದೆ ಮೌಂಟ್ ಅಬು ಗಿರಿಧಾಮವಿರುವ ರಾಜ್ಯ ಯಾವುದು ಮೌಂಟ್ ಅಬು ರಾಜಸ್ಥಾನದಲ್ಲಿ ಕಂಡುಬರುತ್ತದೆ ಪ್ರಸ್ಥಭೂಮಿ ಹೆಚ್ಚು ಆವರಿಸಿರುವ ರಾಜ್ಯ ಯಾವುದು ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಆವರಿಸಿದೆ ಪೂರ್ವಘಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು ಪೂರ್ವಘಟ್ಟಗಳಲ್ಲಿ ಜಿಂದಗಡ ಪರಿಸರದಲ್ಲಿರುವ ಎರಡು ವಿಧಗಳು ಯಾವುವು ಒಂದು ಪ್ರಾಕೃತಿಕ ಪರಿಸರ ಎರಡು ಮಾನವ ನಿರ್ಮಿತ ಪರಿಸರ ಭಾರತದ ದೊಡ್ಡ ಸರೋವರ ಯಾವುದು ದೊಡ್ಡ ಸರೋವರ ಚಿಲ್ಕಾ ಸರೋವರ ಚಿಲ್ಕಾ ಸರೋವರ ಯಾವ ರಾಜ್ಯದಲ್ಲಿದೆ ಚಿಲ್ಕಾ ಸರೋವರ ಒಡಿಶಾ ರಾಜ್ಯದಲ್ಲಿದೆ ಯಾವ ಸರೋವರವನ್ನು ಶ್ರೀಹರಿಕೊಟ್ಟ ದ್ವೀಪ ಎಂದು ಕರೆಯಲಾಗಿದೆ ಶ್ರೀಹರಿಕೊಟ್ಟ ದ್ವೀಪ ಎಂದು ಪುಲಿಕಾಟ್ ಸರೋವರವನ್ನು ಕರೆಯುತ್ತಾರೆ ಜೋಗ್ ಜಲಪಾತವಿರುವ ರಾಜ್ಯ ಯಾವುದು ಜೋಗ್ ಜಲಪಾತವು ಕರ್ನಾಟಕದಲ್ಲಿ ಕಂಡುಬರುತ್ತದೆ ಭಾರತದ ಏಕೈಕ ಸಜೀವ ಜ್ವಾಲಾಮುಖಿ ಯಾವುದು ಏಕೈಕ ಸಜೀವ ಜ್ವಾಲಾಮುಖಿ ಬ್ಯಾರನ್ ಐಲ್ಯಾಂಡ್ ಭಾರತದ ಅತ್ಯಂತ ದಕ್ಷಿಣದ ಭಾಗ ಯಾವುದು ಇಂದಿರಾ ಪಾಯಿಂಟ್ ಭಾರತದ ಅತ್ಯಂತ ದಕ್ಷಿಣದ ಭಾಗ ಭಾರತವು ಹೊಂದಿರುವ ವಾಯುಗುಣ ಯಾವುದು ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿದೆ ಭಾರತದ ಗರಿಷ್ಠ ಉಷ್ಣಾಂಶವನ್ನು ಹೊಂದಿರುವ ಪ್ರದೇಶ ಯಾವುದು ಭಾರತದಲ್ಲಿ ಗರಿಷ್ಠ ಉಷ್ಣಾಂಶವನ್ನು ಹೊಂದಿರುವ ಪ್ರದೇಶ ಗಂಗಾನಗರ ಇಲ್ಲಿ ಐವತ್ತೆರಡು ಡಿಗ್ರಿ ಸೆಂಟಿಗ್ರೇಡ್ ಕಂಡುಬಂದಿದೆ ಸುಂಟರಗಾಳಿಯನ್ನು ಉತ್ತರ ಪ್ರದೇಶದಲ್ಲಿ ಏನೆಂದು ಕರೆಯುವರು ಸುಂಟರಗಾಳಿಯನ್ನು ಹಾಂದೀಸ್ ಎಂದು ಕರೆಯುವರು ಭಾರತವು ತನ್ನ ಶೇಕಡ ಎಪ್ಪತ್ತೈದರಷ್ಟು ಮಳೆಯನ್ನು ಯಾವ ಕಾಲದಲ್ಲಿ ಪಡೆಯುತ್ತದೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂದರೆ ಜೂನ್ನಿಂದ ಸೆಪ್ಟೆಂಬರ್ನವರೆಗೆ ಪಡೆಯುತ್ತದೆ ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಯಾವುದನ್ನು ಕರೆಯಲಾಗಿದೆ ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಹಾಗುಂಬೆಯನ್ನು ಕರೆಯಲಾಗಿದೆ ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿರುವ ರಾಜ್ಯ ಯಾವುದು ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಒಡಿಶಾ ಕರ್ನಾಟಕದ ಯಾವ ಜಿಲ್ಲೆ ಮ್ಯಾಂಗನೀಸ್ನ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಕರ್ನಾಟಕದ ಜಿಲ್ಲೆ ಬಳ್ಳಾರಿ ಇಪ್ಪತ್ತನೇ ಶತಮಾನದ ಆಶ್ಚರ್ಯದ ಲೋಹವೆಂದು ಯಾವುದನ್ನು ಕರೆಯಲಾಗಿದೆ ಆಶ್ಚರ್ಯದ ಲೋಹ ಬಾಕ್ಸೈಟ್ ಭಾರತದಿಂದ ಬಾಕ್ಸೈಟ್ ಅನ್ನು ಆಮದು ಮಾಡಿಕೊಳ್ಳುವ ರಾಷ್ಟ್ರ ಯಾವುದು ಇಟಲಿ ಅಬ್ರಕ ಉತ್ಪಾದನೆ ಮತ್ತು ನಿಕ್ಷೇಪದಲ್ಲಿ ಮೊದಲನೇ ಸ್ಥಾನ ಪಡೆದ ರಾಜ್ಯ ಯಾವುದು ಅಬ್ರಕದ ಉತ್ಪಾದನೆಯಲ್ಲಿ ಆಂಧ್ರಪ್ರದೇಶ ಭಾರತದಿಂದ ಅತಿ ಹೆಚ್ಚು ಅಭ್ರಕವನ್ನು ಆಮದು ಮಾಡಿಕೊಳ್ಳುವ ರಾಷ್ಟ್ರ ಯಾವುದು ಅತಿ ಹೆಚ್ಚು ಒಬ್ಬರಕವನ್ನು ಅಮೇರಿಕ ಆಮದು ಮಾಡಿಕೊಳ್ಳುತ್ತದೆ ಭಾರತದಲ್ಲೇ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಜ್ಯ ಯಾವುದು ಕರ್ನಾಟಕ ರಾಜಸ್ಥಾನದ ಕೇತ್ರಿ ಯಾವುದಕ್ಕೆ ಪ್ರಾಮುಖ್ಯತೆ ಪಡೆದಿದೆ ತಾಮ್ರ ಕಲ್ಲಿದ್ದಲಿನ ಅತ್ಯುತ್ತಮ ದರ್ಜೆ ಯಾವುದು ಆಂಥ್ರಸೈಟ್ ಭಾರತದಲ್ಲಿ ಅತಿ ಹೆಚ್ಚಾಗಿ ಕಲ್ಲಿದ್ದಲನ್ನು ಉತ್ಪಾದಿಸುವ ರಾಜ್ಯ ಯಾವುದು ಮಧ್ಯಪ್ರದೇಶ ಒರಿಸ್ಸಾದ ಅತಿ ಮುಖ್ಯವಾದ ಕಲ್ಲಿದ್ದಲಿನ ಕ್ಷೇತ್ರ ಯಾವುದು ತಲ್ಚೇರ್ ಭಾರತದ ಅತಿ ಮುಖ್ಯ ಕಲ್ಲಿದ್ದಲಿನ ಕೇಂದ್ರ ಯಾವುದು ಅತಿ ಮುಖ್ಯ ಕಲ್ಲಿದ್ದಲಿನ ಕೇಂದ್ರ ರಾಣಿಗಂಜ್ ಯಾವ ರಾಜ್ಯದಲ್ಲಿ ಮೊದಲು ಪೆಟ್ರೋಲಿಯಂ ಉತ್ಪಾದನೆಗೊಂಡಿತು ಅಸ್ಸಾಂನಲ್ಲಿ ಮೊದಲು ಪೆಟ್ರೋಲಿಯಂ ಉತ್ಪಾದನೆಗೊಂಡಿತು ಗುಜರಾತಿನಲ್ಲಿ ಮೊದಲು ತೈಲಬಾವಿಯನ್ನು ಎಲ್ಲಿ ಕೊರೆಯಲಾಯಿತು ಗುಜರಾತಿನಲ್ಲಿ ಅಂಕಲೇಶ್ವರದಲ್ಲಿ ಮೊದಲ ಬಾರಿಗೆ ತೈಲಬಾವಿಯನ್ನು ಕೊರೆಯಲಾಯಿತು ಬಾಂಬೆ ಐನಲ್ಲಿ ಪೆಟ್ರೋಲಿಯಂ ಉತ್ಪಾದನೆ ಯಾವಾಗ ಆರಂಭಗೊಂಡಿತು ಬಾಂಬೆ ಹೈನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಆರಂಭಗೊಂಡಿತು ಅತ್ಯಂತ ಕಿರಿಯ ಪರ್ವತ ಶ್ರೇಣಿಗಳು ಯಾವುವು ಹಿಮಾಲಯ ಪರ್ವತ ಶ್ರೇಣಿಗಳು ಅತ್ಯಂತ ಕಿರಿಯ ಪರ್ವತ ಶ್ರೇಣಿಗಳು ಭಾರತದಲ್ಲಿ ಅತಿ ಹೆಚ್ಚು ಕಚ್ಚಾ ತೈಲವನ್ನು ಉತ್ಪಾದಿಸುವ ಸ್ಥಳ ಯಾವುದು ಬಾಂಬೆ ಹೈ ಭಾರತದಲ್ಲಿ ಅತಿ ಹೆಚ್ಚು ಸ್ವಾಭಾವಿಕ ಅನಿಲವನ್ನು ಉತ್ಪಾದಿಸುವ ಸ್ಥಳ ಯಾವುದು ಅಂಕಲೇಶ್ವರಲ್ಲಿ ಸ್ವಾಭಾವಿಕ ಅನಿಲವನ್ನು ಅತಿ ಹೆಚ್ಚಾಗಿ ಉತ್ಪಾದಿಸಲಾಗುತ್ತದೆ ದಿಗ್ಬಾಯ್ ತೈಲ ಶುದ್ಧೀಕರಣ ಕೇಂದ್ರ ಯಾವಾಗ ಸ್ಥಾಪನೆಗೊಂಡಿತು ದಿಗ್ಭಾಯ್ ಕ್ರಿಸ್ತಕ ಸಾವಿರದ ಎಂಟುನೂರ ತೊಂಬತ್ ಮೂರರಲ್ಲಿ ಸವನ್ನಾಗಳೆಂದರೆ ಯಾವುದು ಸವನ್ನಾಗಳು ಎಂದರೆ ಉಷ್ಣವಲಯದ ಹುಲ್ಲುಗಾವಲನ್ನು ನಾವು ಸವನ್ನಾಗಳೆಂದು ಕರೆಯುತ್ತೇವೆ ಭಾರತದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದಿಸುವ ರಾಜ್ಯ ಯಾವುದು ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದಿಸುವ ರಾಜ್ಯ ಆಂಧ್ರ ಪ್ರದೇಶ ಶಿವನ ಸಮುದ್ರದಲ್ಲಿ ಯಾವ ವರ್ಷ ವಿದ್ಯುತ್ ಪ್ರಾರಂಭವಾಯಿತು ಶಿವನ ಸಮುದ್ರದಲ್ಲಿ ಕ್ರಿಸ್ತಶಕ ಸಾವಿರದ ಒಂಬೈನೂರ ಎರಡರಲ್ಲಿ ಭಾರತದ ಮೊದಲ ಜಲವಿದ್ಯುತ್ ಯೋಜನೆ ಯಾವುದು ಮೊದಲ ಜಲವಿದ್ಯುತ್ ಯೋಜನೆ ಶಿವನ ಸಮುದ್ರದಲ್ಲಿ ಪ್ರಾರಂಭಗೊಂಡಿತು ಕೊಯ್ನಾ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ ಕೊಯ್ನಾ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತದೆ ಕಕ್ರಾಪಾರ್ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ ಕಕ್ರಾಪಾರ್ ಗುಜರಾತ್ನಲ್ಲಿ ಕಂಡುಬರುತ್ತದೆ ಬಿಹಾರ ರಾಜ್ಯದ ಜಲವಿದ್ಯುತ್ ಯೋಜನೆ ಯಾವುದು ಬಿಹಾರದಲ್ಲಿ ಸುವರ್ಣರೇಖಾ ಜಲವಿದ್ಯುತ್ ಯೋಜನೆ ಕಂಡುಬರುತ್ತದೆ ನಾಗಾಲ್ಯಾಂಡ್ನ ರಾಜಧಾನಿ ಯಾವುದು ನಾಗಾಲ್ಯಾಂಡ್ ರಾಜ್ಯದ ರಾಜಧಾನಿ ಕೋಹಿಮಾ ಯುರೇನಿಯಂನ ಅತಿ ಹೆಚ್ಚಾಗಿ ಉತ್ಪಾದಿಸುವ ರಾಷ್ಟ್ರ ಯಾವುದು ಯುರೇನಿಯಂನ್ನು ಅತಿ ಹೆಚ್ಚಾಗಿ ಉತ್ಪಾದಿಸುವ ರಾಷ್ಟ್ರ ಕೆನಡಾ ಭಾರತದ ಮೊದಲ ಅಣು ವಿದ್ಯುತ್ ಕೇಂದ್ರ ಯಾವಾಗ ಸ್ಥಾಪನೆಗೊಂಡಿತು ಭಾರತದ ಮೊದಲ ಅಣು ವಿದ್ಯುತ್ ಕೇಂದ್ರ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪನೆಗೊಂಡಿತು ಭಾರತದ ಮೊದಲ ಅಣುವಿದ್ಯುತ್ ಕೇಂದ್ರವು ಯಾವ ಸ್ಥಳದಲ್ಲಿ ಸ್ಥಾಪನೆಗೊಂಡಿತು ಭಾರತದ ಮೊದಲ ಅಣು ವಿದ್ಯುತ್ ಕೇಂದ್ರವು ತಾರಾಪುರದಲ್ಲಿ ಸ್ಥಾಪನೆಗೊಂಡಿತು ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ